ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗೆ ಗಗನ ಪೂಜೆ ಮಾಡ್ತಾ ಇದ್ದಾಳೆ ಈಗ ಬಂದ್ಬಿಟ್ಟು ಅವಳಿಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ಕೊಡೋಣ ಅಂತ ಆ್ಯಕ್ಚುಲಿ ಅವಳಿಗೆ ಚಪಾತಿ ತುಂಬ ಇಷ್ಟ ಸೊ ಅದಕ್ಕೆ ಚಪಾತಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಈಗ ಚಪಾತಿ ಅಂಥದ್ದು ಈಗ ಅವಳು ಪೂಜೆ ಮಾಡಿ ಬರೋ ಅಷ್ಟೊದಿಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂತ ಈಗ ಚಪಾತಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ಅವಳಿಗೆ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸೋದಿಲ್ಲ ಯಾಕಂದರೆ ಅಲ್ಲೇ ಊಟ ಎಲ್ಲ ಕೊಡೋದರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ಮಾಡಿ ಕಳಿಸೋ ಅಂಥದ್ದು ಈಗ ಚಪಾತಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇವತ್ತೆಲ್ಲ ಫುಲ್ಲು ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಇವತ್ತು ಈ ಲಾಗಲೆಲ್ಲ ಕುಕ್ಕಿಂಗ್ ಅಂತಲೇ ಹೇಳ್ಬೋದು ಈಗ ನೆಕ್ಸ್ಟು ಚಪಾತಿ ಮಾಡ್ತಾರಂಥದ್ದು ಚಪಾತಿಗೆ ಬಂದುಬಿಟ್ಟು ಚಟ್ನಿ ಮಾಡ್ತಾರಂಥದು ಸೊ ಈಗ ಫಾಸ್ಟ್ ಫಾಸ್ಟಾಗೆಲ್ಲ ಮಾರ್ನಿಂಗೇ ಕೆಲಸ ಮುಗಿಸೋಣ ಅಂದ್ಬಿಟ್ಟು ಫಾಸ್ಟಾಗಿ ಮಾಡ್ತಾರ ಅಂಥದ್ದು ಈಗ ಆಲ್ರೆಡಿ ಚಪಾತಿ ಎಲ್ಲ ರೆಡಿ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಅವಳಿಗೆ ತಲೆ ಬಾಜ್ಬಿಟ್ಟು ರೆಡಿ ಮಾಡಿ ಕಳಿಸ್ಬೇಕು ಸೊ ಈಗ ಅವಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸಿ ನೆಕ್ಸ್ಟ್ ತಲೆ ಬಚ್ತಾರಂತ ಬಾಚಬೇಕು ಈಗ ತಲೆ ಬಚ್ತಾರಂಥದ್ದು ಆ್ಯಕ್ಚುಲಿ ಪಾಪ ಅವಳಿಗೆ ನನ್ನ ಹೇಗೆ ಕರ್ಲಿ ಏರ್ಸು ತುಂಬಾ ಬೇಜಾರಾಗುತ್ತೆ ತಲೆ ಬಾಚೋಕ್ಕೆ ಆಗೋದಿಲ್ಲ ಹುಡುಗಿಗೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಕೊಬ್ಬರಿನೇ ಕೈಗೆ ಹಾಕ್ಕೊಂಡು ಲೈಟಾಗಿ ಹಾಕ್ಬಿಟ್ಟು ಸಿಕ್ಕಿಬಿಡ್ಸೋ ಅಂಥದ್ದು ಅವಳು ತಲೆಗೆ ಸ್ನಾನ ಮಾಡಿದ್ರು ಅದೇ ರೀತಿ ಮಾಡಿ ಬ ತಲೆ ಬಾಚೋ ಅಂಥದ್ದು ತುಂಬ ನೋವಾಗೋಂಥದ್ದು ಕರ್ಲಿ ಇರ್ಸಿರೋರಿಗೆ ಸಿಕ್ಕು ಬಿಡಿಸೋಕ್ಕೆ ಆಗೋದಿಲ್ಲ ಸೊ ಸಿರಮ್ ಅವೆಲ್ಲ ಅಪ್ಲೈ ಮಾಡಬಾರ್ದು ಮಕ್ಕಳಿಗೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ ಈಗ ಬ್ಯಾಗೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇರೋವಂಥದ್ದು ಈಗ ನೆಕ್ಸ್ಟು ನಾನು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹಾಗೆ ಕುತ್ಕೊಂಡು ನಾನು ಮತ್ತು ನಮ್ಮ ಹಸ್ಬೆಂಡು ಕೂತ್ಕೊಂಡು ಅಂಥದ್ದು ಸ್ಟವ್ ರಿಪೇರಿ ಆಗಿತ್ತಲ್ಲ ಸೊ ಕಾಫಿ ಕುಡಿದು ಸ್ಟವ್ನ ಫಿಕ್ಸ್ ಮಾಡೋಣ ಅಂತ ಆ್ಯಕ್ಚುಲಿ ಈ ಸ್ಟವ್ ಇದ್ದರೆ ನನಗೆ ತುಂಬ ಕಂಫರ್ಟಬಲ್ಲು ಫಾಸ್ಟಾಗಿ ಅಡುಗೆ ಎಲ್ಲ ಮುಗಿಸ್ಬೋದು ಅಂತ ಅಮ್ಮ ಮನೆಗೆ ಹೋಗಿದ್ನಲ್ಲ ಸೊ ಅಲ್ಲಿಂದ ಸ್ಟವ್ ಎತ್ಕೊಂಡ್ಬಂದು ಬಂದಿದೆ ಸೊ ಈಗ ಏನು ಎಲ್ಲ ಇದೆಯಲ್ಲ ಅದನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳೋಣ ಅಂತ ನಾನು ಮಂಡೇ ಮತ್ತು ಫ್ರೈಡೇ ಈ ರೀತಿ ಎಲ್ಲ ಲಿಕ್ವಿಡ್ ಎಲ್ಲ ಹಾಕಿ ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡ್ಕೊಳೋ ನಾರ್ಮಲ್ ಡೇಸಲ್ಲಿ ಸುಮ್ಮನೆ ಹಾಗೆ ಒರೆಸ್ಕೊಳೋಂಥದ್ದು ಈಗೂ ಸ್ಟವ್ ಎಲ್ಲ ತೆಗೆದಿದ್ನಲ್ಲ ಅಂದ್ಬಿಟ್ಟು ಎಲ್ಲ ಫುಲ್ಲೆಲ್ಲ ಶೆಲ್ಫ್ನ ಎಲ್ಲ ಫುಲ್ಲು ಕ್ಲೀನ್ ಅಂಥದ್ದು ಈಗ ಎಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಸ್ವಲ್ಪ ಆರಲಿ ಅದು ಅಂತ ಅಂದ್ಬಿಟ್ಟು ನೆಕ್ಸ್ಟು ಸ್ಟವ್ನ ಫಿಕ್ಸ್ ಮಾಡ್ತಾರಂಥದ್ದು ಅದು ಸ್ಟವ್ ಬಂದುಬಿಟ್ಟು ಮೂರು ಒಲೆದಿದು ಆದರೆ ಇದು ನನಗೆ ಕಂಫರ್ಟಬಲೇ ಇಲ್ಲ ಅಂದರೆ ಜಾರುತ್ತೆ ಇಟ್ಟಿದ ತಕ್ಷಣ ಸೊ ಆದಷ್ಟು ಬೇಗ ಅದನ್ನು ರಿಪೇರಿ ಮಾಡಿಸ್ಕೊಂಬಂದು ಇಡಬೇಕು ಈಗ ಅದು ಪೈಪು ತೂರೋದಿಲ್ಲ ಗ್ಯಾಸ್ ಸ್ಟವ್ಗೆ ಅಂದ್ಬಿಟ್ಟು ನಾನೇನು ಮಾಡ್ತಿದ್ದೀನಿ ಬಟ್ಟೆ ಒಗೆಯೋ ಸೋಪ್ನ ಸ್ವಲ್ಪ ಗ್ಯಾಸ್ ಸ್ಟವ್ ಪೈಪ್ಗೆ ಸೋಪ್ನ ಹಾಕ್ತಾರಂಥದ್ದು ಈ ರೀತಿ ಪೈಪ್ ಹಾಕಿದ ತಕ್ಷಣ ಅದು ಸೀದಾ ಒಳಗಡೆ ಹೋಗುತ್ತೆ ಸೊ ಈಗ ಅದೇನು ಬರ್ನಲ್ಲು ಅದೆಲ್ಲ ಇದಿಲ್ಲ ಅದನ್ನೆಲ್ಲ ಜೋಡಿಸ್ತಾ ಇರೋಂಥದ್ದು ಸೊ ಈ ರೀತಿಯೇ ಆಯಿತು ಇವತ್ತು ಆಮೇಲೆ ಮಧ್ಯಾಹ್ನ ಲೈಟಾಗಿ ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ತಾರಂಥದ್ದು ಅಡುಗೆ ಈವ್ನಿಂಗ್ ಮಾಡ್ಕೊಳೋಣ ಅಂತ ಯಾಕಂದರೆ ಹಸ ಖರ ಆಗ್ತಾಯಿತ್ತು ಅಲ್ಲಿ ಹೋಗಿ ನೋಡ್ಕೊಬೇಕು ಸೊ ಇವತ್ತು ಅಂದರೆ ಬ್ಯುಸಿನೇ ಆಯಿತು ಇವತ್ತಿಂಡೆ ಈಗ ಉಪ್ಪಿಟ್ಟು ಮಾಡ್ತಾರಂಥದ್ದು ಎಣ್ಣೆ ಸಾಸಿವೆ ಹಾಕಿದ್ದೀನಿ ಈಗ ಕಡಲೆಬೇಳೆ ಅಂಥದ್ದು ಈಗ ನೆಕ್ಸ್ಟು ರವೆನೆಲ್ಲ ಹುರ್ದಿಟ್ಕೊಂಡಿರೋ ಅಂಥದ್ದು ಇನ್ನೊಂದು ಕಡೆ ಬಂದ್ಬಿಟ್ಟು ನಾನು ಎಣ್ಣೆ ಸಾರಿ ನೀರನ್ನ ಕಾಯ್ಸೋಕೆ ಇಟ್ಟಿದ್ದೀನಿ ಈಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಈ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಟೊಮೆಟೊ ಹಾಕ್ಕೊಳೋಣ ಅಂತ ಟೊಮೆಟೊ ಹಾಕ್ಕೊಳ ಅಂಥದ್ದು ನಾನು ಉಪ್ಪಿಟ್ಟು ಮಾಡೋದು ಬಂದುಬಿಟ್ಟು ಸು ಫುಲ್ ತಳ್ಳಿಗೆ ಮಾಡ್ತೀನಿ ಸೊ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಕಾರಿ ಹಾಪಿಟ್ಟು ಉಪ್ಪಿಟ್ಟು ಮಾಡುವಾಗ ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ಈ ರೀತಿ ಉಪ್ಪಿಟ್ಟು ಮಾಡುವಾಗ ಫುಲ್ ತಳ್ಳಿಗೆ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳೋ ಟೊಮೆಟೊ ಎಲ್ಲ ಹಾಕಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳೋ ಈಗ ನೆಕ್ಸ್ಟ್ ನಾನು ನೀರು ಹಾಕಿದ್ದೀನಿ ನೀರು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ತಕ್ಷಣ ಸ್ವಲ್ಪ ನೀರು ಕಮ್ಮಿ ಆಯಿತು ಅದಕ್ಕೆ ನೀರು ಹಾಕಿರೋ ಅಂಥದ್ದು ಈಗ ರವೆ ಇರೋವಂಥದ್ದು ಸೊ ಈ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸ್ಕೊಳೋಣ ಅಂತ ಈಗ ಆಲ್ಮೋಸ್ಟು ಉಪ್ಪಿಟ್ಟೆಲ್ಲ ರೆಡಿಯಾಗಿದೆ ಹಾಗೆ ಈವ್ನಿಂಗು ಲಾಕ್ ಕಂಟಿನ್ಯೂ ಮಾಡೋಣ ಅಂತ ಸೊ ಇವತ್ತೆಲ್ಲ ಕುಕ್ಕಿಂಗ್ ಡೇ ಅಂತಲೇ ಹೇಳ್ಬೋದು ಒಂದು ಕಡೆ ಕುಕ್ಕರ್ ಇಟ್ಟಿರೋವಂಥದ್ದು ನೀರಾಕಿ ಇಟ್ಟಿದ್ದೀನಿ ತರಕಾರಿ ಏನೂ ಇದಿಲ್ಲ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾರೆ ಹೆಸರುಬೇಳೆ ಇತ್ತು ಸೊ ಅದನ್ನ ಸ್ವಲ್ಪ ಹುರ್ಕೊಂಡು ಕುಕ್ಕರ್ಗೆ ಹಾಕ್ತಾಯಿರೋಂಥದ್ದು ಯಾಕಂದರೆ ಹೆಸರುಬೇಳೆನ ಡೈರೆಕ್ಟಾಗಿ ಹಾಕಬಾರ್ದು ಒಂಥರ ಜೆಲ್ ಆಗಿರುತ್ತೆ ಚೆನ್ನಾಗಿರೋಲ್ಲ ಅದಕ್ಕೆ ಹುರಿದ್ಬಿಟ್ಟು ಹಾಕುವಂಥದ್ದು ಅದಕ್ಕೆ ನೆಕ್ಸ್ಟ್ ನಾನು ಈರುಳ್ಳಿ ಮತ್ತು ಟೊಮೆಟೊ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಅರ್ಶನ ಹಾಕಿ ಹಾಕುವಂಥದ್ದು ನಾನೇನು ಮಾಡಿದೆ ಫಾಸ್ಟಾಗಿ ಅಡುಗೆ ಆಗುತ್ತೆ ಅಂದ್ಬಿಟ್ಟು ಒಂದು ಒಂದೇ ಸರ್ತಿ ಕುಕ್ಕರಲ್ಲಿ ಅಕ್ಕಿನೂ ಇಟ್ಟು ಸಾರಿಗೆ ಕೂಗಿಸ್ಕೊಂಡಿರೋಂಥದ್ದು ಈಗ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೊತ ಇದ್ದೀನಿ ಅಕ್ಕಿನೂ ತೊಳೆದು ಇನ್ನೊಂದು ಬೌಲಲ್ಲಿ ಇಕ್ಕಿರೋಂಥದ್ದು ಫಾಸ್ಟಾಗಿ ಆಗುತ್ತೆ ಅಂದ್ಬಿಟ್ಟು ಈಗ ಆಲ್ಮೋಸ್ಟು ವಿಜಿಲೆಲ್ಲ ಕೂಗಿದೆ ಈಗ ಬಂದ್ಬಿಟ್ಟು ಸಾರು ಒಗ್ಗರಣೆಗ ಇದು ಆ್ಯಕ್ಚುಲಿ ದಾಲ್ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ದಾಲ್ ಅಂದರೆ ಜೀರಾ ರೈಸು ಮತ್ತು ಪೂರಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಸೊ ಅನ್ನ ಮಾಡ್ತಾರೋದ್ರಿಂದ ಹೀಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡುವಂಥ ಸಾಂಬಾರು ಅಂತಲೇ ಹೇಳ್ಬೋದು ಈಗ ಸಾ ಈಗ ಒಗ್ಗರಣೆಗೆ ಹಾಕ್ಕೊಳ್ತಾರಂಥದ್ದು ಈಗ ಆಲ್ರೆಡಿ ಒಂದು ಬೌಲಿ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಮತ್ತು ಎಲ್ಲ ಹಾಕಿ ಒಗ್ಗರಣೆಗೆ ಹಾಕುವಂಥದ್ದು ಈಗ ನಾನು ಏನು ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋದಕ್ಕೆ ಅದಕ್ಕೊಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕೊತಾ ಇದ್ದೀನಿ ಅದನ್ನು ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಯಾಕಂದರೆ ಡೈರೆಕ್ಟಾಗಿ ಹಾಕೋಕೋದ್ರೆ ಅದೆಲ್ಲ ಫುಲ್ ಗಂಟು ಕಟ್ಟುತ್ತೆ ಸೊ ಈ ರೀತಿ ನಾನು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಈಗ ಒಗ್ಗರಣೆಗೆ ಹಾಕ್ಕೊಂಡವಾಗ ಅದನ್ನೆಲ್ಲ ಹಾಕುವಂಥದ್ದು ಈಗ ಎಣ್ಣೆ ಎಲ್ಲ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಏನು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಹೆಸ್ರು ಬೇಳೆನ ಕೂಗಿಸಿ ಇಟ್ಕೊಂಡಿರೋಂಥದನ್ನ ಇದಕ್ಕೆ ಹಾಕ್ತಾಯಿತ್ತು ತಿಳಿ ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾಕು ಹುಣ್ಸೆನೆಲ್ಲ ಏನೂ ಹಾಕಬಾರ್ದು ಲಾಸ್ಟಲ್ಲಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ಕೊಳೋ ಸೊ ಈ ಡೇ ಎಲ್ಲ ನಂದು ಬೆಳಿ ಕುಕ್ಕಿಂಗೇ ಆಯಿತು ಯಾಕಂದರೆ ಸ್ವಲ್ಪ ಬ್ಯುಸಿಯಾಗಿತ್ತು ಇವತ್ತಿಂಡೇ ಅದಕ್ಕೆ ಮೇಯ್ನ್ ಮೇಯ್ನ್ ನಿಮ್ಮ ಜೊತೆಲಿ ಶೇರ್ ಮಾಡಿರೋಂಥದ್ದು ಈ ಬ್ಲಾಗ್ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವ್ಲಾಗಲ್ಲೇ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್